महाद्वार विवाद तारक केरिदे एरडू कोमुगळ कामगारी सद्य के पोलिस ब्रेक हाकिदारे बेगुला महाद्वार इदक्के प्रतियागी टिप्पू गेट निर्माण के प्रयत्न नडेयता इत्तु एरडू कामगारी पोलिस तडेदिद्दारे सद्य के स्थल बिगि भद्रतेयन्नु कैगोंडिद्दारे उद्विग्न परिस्थिति इदे कड़े देगुलक्के महाद्वार निर्माण माड्ता इद्दरु रस्तेय इन्नोंदु बदियल्लि टिप्पू गेट निर्माण के तयारी नडेयता इत्तु यावाग परिस्थिति विकोपक होगुत्ते अंत पोलीसरिगे ओंदु अंदाजु सिक्तु तक्षण एरडू कामगारिगळिगे पोलीसरु ब्रेक हाकिद्दारे स्थळदल्लि बिगि भद्रतेयन्नु कैगोंडिद्दारे आदरे उद्विग्न परिस्थिति इन्नू हागे इदे उत्तर कन्नड भटकळ पट्टणदल्लि महाद्वार विवाद तारक केरिदे एरडु कोमुगळ कामगारिगळिगे पोलीसरु ब्रेक हाकिद्दारे रस्तेय ओंदु कडे देगुल महाद्वार निर्माण माड्ता इद्दरु अदक्के प्रतियागि रस्तेय इन्नोंदु बदियल्लि टिप्पू गेट निर्माणक्के तयारिगळन्नु नडेसिकोळ्ळुत्ता इद्दरु इदन्न हिंगे बिट्रे परिस्थिति विकोपक्के होगुत्ते उद्विग्नगोळ्ळुत्ते अंत हेळि पोलीसरु एरडु कामगारिगळिगे सद्यक्के ब्रेक अन्नु हाकिद्दारे नोटिस नोटिस देवस्थान पकदल अस्ट बिल्डिंग कटे मैं ಪರಿಸ್ಥಿತಿ ಉದ್ವಿಗ್ನಗೊಂಡಿರೋದನ್ನ ತೋರಿಸ್ತಾ ಇದೀವಿ ಮಾತಿಗೆ ಮಾತನ್ನ ಬೆಳೆಸ್ತಾ ಇದ್ದಾರೆ ಒಂದು ಕಡೆ ದೇಗುಲ ಮಹಾದ್ವಾರ ನಿರ್ಮಾಣ ಆಗ್ತಿತ್ತು ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಕಡೆ ರಸ್ತೆ ಇನ್ನೊಂದು ಬದಿಯಲ್ಲಿ ಟಿಪ್ಪು ಗೇಟ್ ನಿರ್ಮಾಣಕ್ಕೆ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದರು ಸೋ ಹಾಗಾಗಿ ಅಲ್ಲಿ ಪೊಲೀಸ್ ಎಂಟ್ರಿ ಆದರೂ ಎರಡು ಕಾಮಗಾರಿಗಳಿಗೆ ಸದ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ಆದರೆ ಪೊಲೀಸರು ಮತ್ತೆ ಸ್ಥಳಕ್ಕೆ ಬಂದಂತ ಅಧಿಕಾರಿಗಳ ಜೊತೆಯಲ್ಲಿ ಅಲ್ಲಿದ್ದಂತ ಸಾರ್ವಜನಿಕರು ಮಾತಿನ ಚಕಮಕಿಯನ್ನ ನಡೆಸಿದ್ದಾರೆ विचार मतु महित फोन संपर्क कनेक्ट नम रिपोर्टर दर्शन नायक दर्शन नायक देगुला महाद्वार निर्माण आगता अद्ष्ट दिन कामगारी नड़ीता टिप्पू गेट निर्माण सिद्धते आगती अद यार डिसाइड मू सद्य स्थल परिस्थिति हेंगे शर्मिता इदु उत्तर कन्नड जिले भटकळदल्लि घटने इदु हिंदू देवालय महाद्वारवन्न स्वंत खर्चिनल्लि इल्लिन स्थळीय शासक सुनील नायक अवरु निर्माण ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ರು ಅದೇ ರೀತಿ ಅವರ ಏನು ಅಭಿಮಾನಿಗಳು ಸಹ ಈ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ರು ಇದೇ ಒಂದು ಸಂದರ್ಭದಲ್ಲಿ ಟಿಪ್ಪು ಗೇಟ್ ನಿರ್ಮಾಣದ ವಿಚಾರವಾಗಿಯೂ ಅನ್ಯಕೋಮಿನ ಒಂದು ಸಮುದಾಯದವರು ಈ ಅದರ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ರು ಏಕಕಾಲದಲ್ಲಿ ಈ ಎರಡು ಮಹಾದ್ವಾರಗಳು ಇದು ನಿರ್ಮಾಣಕ್ಕೆ ಮುಂದಾಗಿರೋದು ಇವರು ಯಾರಂದ್ರೆ ಈ ಅನ್ಯಕೋಮಿನವರು ಈ ಮಹಾದ್ವಾರ ಬೇಡ ಅಂತ ಒಂದು ತಕರಾರು ತೆಗೆದ್ರೆ ಈ ಮಹಾದ್ವಾರ ಇಲ್ಲೇ ನಿರ್ಮಾಣ ಮಾಡ್ತೀವಿ ಅಂತ ಸುನಿಲ್ ನಾಯಕ್ ಅಭಿಮಾನಿಗಳು ಒಂದು ಪಟ್ಟನ್ನ ಹಿಡಿದ್ರು ಇಂತ ಒಂದು ಸಂದರ್ಭದಲ್ಲಿ ಮತ್ತೆ ಏನು ಈ ಕೋಮು ಸಂಘರ್ಷ ಏರ್ಪಡಬಾರದು ಎನ್ನುವಂತ ಒಂದು ನಿಟ್ಟಿನಲ್ಲಿ ಪೊಲೀಸರು ಮತ್ತು ಅದೇ ರೀತಿ ಹಿರಿಯ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಎರಡೂ ಕಾಮಗಾರಿಯನ್ನ ಇವತ್ತು ಸ್ಥಗಿತ ಮಾಡಿದ್ದಾರೆ ಆದ್ರೆ ಇಲ್ಲಿನ ಸುನಿಲ್ ನಾಯ್ಕ್ ಅಭಿಮಾನಿಯ ಬಳಗದವರು ಇದು ಆಕ್ರೋಶವನ್ನು ಹೊರಹಾಕಿದ್ದಾರೆ
ತಾವು ಈ ದೀಪದ ಮಹತ್ವವನ್ನ ಮಾಡೇ ತಿರ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಆದ್ರೆ ಅನ್ಯಕೋಮಿನವರು ಇದಕ್ಕೆ ಅವಕಾಶ ಮಾಡಿಕೊಡಬಾರದು, ಇಲ್ಲಿ ಟಿಪ್ಪು ಗೇಟ್ ನಿರ್ಮಾಣ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಸಹ ಹೇಳಿದ್ದಾರೆ. ಈಗ ಪರಿಸ್ಥಿತಿ ಯಾವ ರೀತಿ ಅಂದ್ರೆ ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಇಲ್ಲಿ ಹಾಕಿ ಯಾವುದೇ ರೀತಿಯಾದಂತ ಒಂದು ಸಮಸ್ಯೆ ಏರ್ಪಡಬಾರದು ಎನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಪೊಲೀಸ್ ಬಿಗಿ ಸಫಗಾವಲಾಗಿದೆ. ಎರಡೂ ಕಾಮಗಾರಿಯನ್ನ ಈಗ ಸ್ಥಗಿತಗೊಳಿಸಲಾಗಿದೆ. ಶರ್ಮಿತಾ ಫೈನ್, ಅಂದ್ರೆ ಅಲ್ಲಿ ಮಾತಿನ ಚಕಮಕಿ ನಡೆಸ್ತಾ ಇದಾರಲ್ಲ, ಅವ್ರು ಯಾರು? ಈ ಮಾತಿನ ಚಕಮಕಿ ನಡೆಸಿದವರು ಸುನೀಲ್ ನಾಯ್ಕ ಅಭಿಮಾನಿ ಅವರು. ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ಈ ಏನಂದ್ರೆ ಹಿಂದೂ ದೇಗುಲದ ಮಹಾದ್ವಾರವನ್ನ ನಿರ್ಮಾಣ ಮಾಡೇ ಮಾಡ್ತೀವಿ ಎನ್ನುವಂತ ಒಂದು ಮಾತನ್ನ ಅಧಿಕಾರಿಗಳ ಜೊತೆಗೆ ಮಾತಿನ ಚಕಮಕಿಯನ್ನ ನಡೆಸ್ತಾ ಇರತಕ್ಕಂಥದ್ದು. ಅನ್ಯ ಕೋಮಿನವರು ಈ ಹಿಂದೆ ಅಂದ್ರೆ ಇದಕ್ಕೆ ಅವಕಾಶ ಮಾಡಿಕೊಡಬಾರದು, ಇಲ್ಲಿ ಟಿಪ್ಪು ಗೇಟ್ ನಿರ್ಮಾಣವನ್ನ ಮಾಡ್ತೀವಿ ಅಂತಾನೂ ಹೇಳ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ದರ್ಶನ್ ನಾಯ್ಕ ಈ ಕ್ಷಣದ ಅಪ್ಡೇಟ್ಸ್. ಪ್ರತೀಕಾರವಾಗಿ ಮಾಡ್ತಾ ಇದ್ದಾರೆ, ನಾವು ಇಲ್ಲಿ ಧಾರ್ಮಿಕದ ಒಂದು ಮಾಡ್ತಾ ಇದೀವಿ ಅಂದ್ರೆ ಅವರು ಅದಕ್ಕೆಲ್ಲರಿಗೂ ವಿರೋಧವಾಗಿ ಒಂದೊಂದು ಮಾಡ್ತಾರೆ ಅವರು. ಇದನ್ನ ನೀವು ಡಿ ಸಿ ಅವ್ರಿಗೆ ತಲುಪಿಸಿ ಎಸ್ ಪಿ ಅವ್ರಿಗೆ ಹೇಳಿ, ಇದು ಪ್ರತಿಯೊಂದಕ್ಕೂ ಅವರಿಗೆ ನಿಲ್ಲಿಸಬೇಕು ಅನ್ನೋ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅವರು. ಅಲ್ಲಿ ಟಿಪ್ಪು ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಕಾಸ್ಟಿಂಗ್ ಕೌಚ್ ಸದ್ದು ಮಾಡ್ತಾ ಇದೆ. ಸಿನಿಮಾದಿಂದ ದೂರವಾಗೋದಕ್ಕೆ ಕಾರಣವನ್ನ ಬಿಚ್ಚಿಟ್ಟಿದ್ದಾರೆ ನಟಿ ಆಶಿತಾ. ನಾನವರ ಬೇಡಿಕೆ ಈಡೇರಿಸೋದಕ್ಕೆ ಸಾಧ್ಯವಾಗಿಲ್ಲ, ಹೀಗಾಗಿ ನಾನು ಸಿನಿಮಾ ರಂಗ ಬಿಡಬೇಕಾಗಿ ಬಂತು. ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಸಂದರ್ಶನವನ್ನ ಆಶಿತಾ ಕೊಟ್ಟಿದ್ದಾರೆ, ಅದರಲ್ಲಿ ಈ ಬಗ್ಗೆ ಹೇಳ್ಕೊಂಡಿದ್ದಾರೆ. ಗ್ರೀನ್ ಸಿಗ್ನಲ್ ರೋಮಿಯೋ ಜೂಲಿಯಟ್ ಸಿನಿಮಾದಲ್ಲಿ ಆಶಿತಾ ನಟಿಸಿದ್ರು, ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಆಕಾಶ್ ಸಿನಿಮಾದಲ್ಲೂ ಕೂಡ ಅವರ ಅಭಿನಯ ಮಾಡಿದ್ರು ಅವ್ರ ತಂಗಿಯಾಗಿ. ಏಕಾಏಕಿ ಅವರು ಸಿನಿಮಾ ಫೀಲ್ಡ್ ಬಿಟ್ಟಾಗ ಒಂದಿಷ್ಟು ಚರ್ಚೆಗಳಾಗಿತ್ತು, ಅಂದ್ರೆ ಇವ್ರು ಯಾಕೆ ಸಿನಿಮಾಗಳಲ್ಲಿ ಮಾಡ್ತಿಲ್ಲ, ಆಫರ್ ಬರ್ತಾ ಇಲ್ವಾ, ಇಂಥದ್ದೆಲ್ಲ ಚರ್ಚೆಗಳು ಸಹಜವಾಗಿ ಬರುತ್ತೆ ನಟ ನಟಿಯರು ಜಾಸ್ತಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳದೆ ಇದ್ದಾಗ, ಸಿನಿಮಾದಲ್ಲಿ ಅಭಿನಯ ಮಾಡದೇ ಇದ್ದಾಗ. ಬಟ್ ಇವಾಗ ಶಾಕಿಂಗ್ ಒಂದು ಸ್ಟೇಟ್ಮೆಂಟ್ ಅನ್ನು ಅವ್ರು ಕೊಟ್ಟಿದ್ದಾರೆ. 1998ರಲ್ಲಿ ಚಿತ್ರರಂಗಕ್ಕೆ ಬಂದಾಗ ಮೀಟೂ ಸಮಸ್ಯೆ ಏನು ಆಗಲಿಲ್ಲ, ಆದರೆ ನಿಧಾನವಾಗಿ ರಿಯಲ್ ಎಸ್ಟೇಟ್ ಮಂದಿ ಚಿತ್ರರಂಗಕ್ಕೆ ಬಂದ ಮೇಲೆ ಈ ಥರದ ಡಿಮ್ಯಾಂಡ್ಗಳು ಶುರುವಾಯಿತು. ಈ ಬಗ್ಗೆ ನಾನು ಬಹಿರಂಗವಾಗಿ ಹೇಳ್ತೀನಿ ಅಂತ ಆಶಿತಾ ಹೇಳ್ಕೊಂಡಿದ್ದಾರೆ. ಅನ್ಹೆಲ್ದಿ ಡಿಮ್ಯಾಂಡ್ಸ್ನ ನಾನು ಈಗಲೂ ಫುಲ್ಫಿಲ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅವ್ರ ಸಿನಿಮಾದಿಂದ ದೂರ ಹೋಗೋದಕ್ಕೆ ಮೀಟೂನೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತಾನು ಆಶಿತಾ ಬೋಲ್ಡ್ ಆಗಿ ಹೇಳ್ಕೊಂಡಿದ್ದಾರೆ. ಅಂದ್ರೆ ಚಿತ್ರರಂಗದ ಕರಾಳ ಮುಖದ ಬಗ್ಗೆ ಆಶಿತಾ ಮಾತನಾಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ಫಿಲ್ಮ್ ಬ್ಯೂರೋ ರಿಪೋರ್ಟರ್ ಸತೀಶ್. ಸತೀಶ್, ಒಂದು 2-3 ವರ್ಷದ ಹಿಂದೆ ದೊಡ್ಡ ಮಟ್ಟದಲ್ಲಿ ಮೀಟೂ ಸೌಂಡ್ ಮಾಡಿತ್ತು, ತುಂಬಾ ಜನ ನಟಿಯರು ಹೇಳ್ಕೊಂಡಿದ್ರು ತಮ್ಗೆ ಯಾರಿಂದ ಆಗಿದೆ ಈ ತರ ಹಿಂಸೆ ಆಗಿದೆ ಅಂತ. ಈಗ ಆಶಿತಾ ಸರದಿ ಯಾರ್ದಾದ್ರು ಹೆಸರು ಹೇಳ್ಕೊಂಡಿದಾರ, ಅಥವಾ ಅವ್ರು ಅನುಭವಿಸಿದಂತ ಕಷ್ಟಗಳು ಏನಿತ್ತಂತೆ? ಎಸ್ ಶರ್ಮಿತ, ಈಗಾಗಲೇ ಕೆಲವು ವರ್ಷಗಳ ಹಿಂದಿನಿಂದನೂ ಕೂಡ ಈ ಒಂದು ಮೀಟೂ ಘಾಟು ಕನ್ನಡ ಚಿತ್ರರಂಗದಲ್ಲಿ ಕೇಳಿ ಬರ್ತಿತ್ತು. ಜೊತೆಗೆ ಇತ್ತೀಚೆಗೆ ಒಂದು 2-3 ವರ್ಷಗಳಲ್ಲಿ ಈ ಒಂದು ಮೀಟು ಪ್ರಕರಣ ಕನ್ನಡ ಚಿತ್ರರಂಗದಲ್ಲಿ ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿತ್ತು. ಶ್ರುತಿ ಹರಿಹರನ್ ಅವರ ಒಂದು ಹೇಳಿಕೆ ಚಿತ್ರರಂಗದಲ್ಲಿ ಒಂದಷ್ಟು ವಿಚಾರಗಳು ಆಚೆ ಬರುವ ರೀತಿಯಲ್ಲಿ ಒಂದು ಘಟನೆಯನ್ನು ನಿರ್ಮಾಣ ಮಾಡಿತ್ತು. ಈಗ ಅದೇ ರೀತಿ ಈಗ ತುಂಬಾ ವರ್ಷಗಳಿಂದ ಕನ್ನಡ ಚಿತ್ರರಂಗದಿಂದ ದೂರ ಇರುವಂತಹ ಆಶಿತಾ ಅವರ ಒಂದು ಹೇಳಿಕೆ ಈಗ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು. ಏನೋ ಈಗಾಗಲೇ ಅವರು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು, ಆದ್ರೆ ಆ ಸಂದರ್ಭದಲ್ಲಿ ನಾನು ನಟಿಯಾಗಿ ಬಣ್ಣ ಹಚ್ಚಿರುವಂತಹ ಸಂದರ್ಭದಲ್ಲಿ ನನಗೂ ಕೂಡ ಅಂತಹ ಒಂದು ಕಹಿ ಘಟನೆ ಆಗಿತ್ತು. ಅಂತಹ ಒಂದು ಅನ್ಫೀಲ್ಡ್ ಅಂದ್ರೆ ಆ ತರದ ಒಂದು ನಿರ್ಮಾಪಕರ ಒಂದು ಬೇಡಿಕೆ ಇರ್ಬೋದು, ಇಲ್ಲ ನಟರ ಒಂದು ಬೇಡಿಕೆ ಇರ್ಬೋದು, ಅಂತಹದನ್ನು ನಾನು ಫುಲ್ಫಿಲ್ ಮಾಡಿರ್ಲಿಲ್ಲ. ಈ ಒಂದು ಕಾರಣದಿಂದನೇ ಕಡ ನಾನು ಕೂಡ ಚಿತ್ರರಂಗದಿಂದ ದೂರ ಆದೆ ಅನ್ನುವಂತ ನಿಟ್ಟಿನಲ್ಲಿ ಆಶಿಕ್ ಅವರು ಒಂದು ಖಾಸಗಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಒಂದು ಇಂಟರ್ವ್ಯೂ ಕೊಡುವಂತ ಸಂದರ್ಭದಲ್ಲಿ ಮೀಟೂ ಪ್ರಕರಣದ ಬಗ್ಗೆ ಮಾತಾಡಿದ್ದಾರೆ ಅಂತ ಅನ್ಬೋದು. ಒಟ್ಟಿನಲ್ಲಿ ಇದು ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಸಂಚಲನ ಸೃಷ್ಟಿಸುವುದರಲ್ಲಿ ಯಾವುದೇ ಒಂದು ಅನುಮಾನ ಬಗ್ಗೆ ಬಹಿರಂಗವಾಗಿ ಹೇಳ್ಕೋತೀನಿ ಅಂತ ಅವ್ರು ಹೇಳಿದಾರಲ್ಲ, ಆ ಸಂದರ್ಶನದಲ್ಲಿ ಅದ್ರ ಬಗ್ಗೆ ಹೇಳಿದಾರ, ಅಥವಾ ನೆಕ್ಸ್ಟ್ ಏನಾದ್ರೂ ನಾನು ಅದನ್ನ ಓಪನ್ ಆಗಿ ಮಾತಾಡ್ತೀನಿ ಅಂತ ಅವ್ರು ಹೇಳಿರೋದ? ಸದ್ಯಕ್ಕೆ ಯೂಟ್ಯೂಬ್ ಚಾನೆಲ್ ನಲ್ಲಿ ಅದರ ಬಗ್ಗೆ ನಾನು ಮಾತಾಡ್ತೀನಿ ಅನ್ನುವಂತ ಹೇಳಕ್ಕೆ ಒಂದು ಅದನ್ನು ಭಾಗ ಭಾಗವಾಗಿ ಆ ಯೂಟ್ಯೂಬ್ ಚಾನೆಲ್ ಅದು ನಿರ್ದೇಶಕರಾದಂತ ರಘುಮರ ರಾಮ್ ಅವರು ಮಾಡಿರುವಂತ ಒಂದು ಸಂದರ್ಶನದಲ್ಲಿ ಅವ್ರು ಹೇಳಿರುವಂತದ್ದು. ಮುಂದಿನ ಒಂದು ಎಪಿಸೋಡ್ ನಲ್ಲಿ ಅವರು ಯಾವ್ದಾದ್ರು ಒಂದು ಕಹಿ ಘಟನೆ ಬಗ್ಗೆ ಯಾರು ನೀವಾಗ್ಲೇ ಕೇಳಿದಾಗೆ ನಿರ್ಮಾಪಕರು ಆ ಒಂದು ಡಿಮ್ಯಾಂಡ್ ಮಾಡಿದ್ರೆ, ಇಲ್ಲ ನಟರ ನಟಿ ನಟರ ಯಾರಾದ್ರೂ ಆ ಒಂದು ಮೀಟು ಪ್ರಕರಣದ ಅಂತಹ ಒಂದು ಕಹಿ ಅನುಭವ ಆಗಿತ್ತು ಅನ್ನುವಂತ ಇದ್ದಂದ್ರೆ ಆ ವಿಡಿಯೋದಲ್ಲೂ ಕೂಡ ಏನಾದ್ರೂ ಇದೆಯಾ, ಇಲ್ಲ ಮುಂದಿನ ದಿನಗಳಲ್ಲಿ ಅವರೇ ಏನಾದ್ರೂ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಆ ವಿಚಾರವಾಗಿ ಮಾತಾಡ್ತಾರ ಅನ್ನುವಂಥದ್ದು ಈಗ ತುಂಬಾ ಕುತೂಹಲ. ಸತೀಶ್ ಅವರನ್ನ
ಸದ್ಯಕ್ಕೆ ಈ ವಿಚಾರ ಬಂದ ನಂತರ ನಾವು ಕೂಡ ಅವರ ಸಂಪರ್ಕಕ್ಕೆ ದೂರವಾಣಿ ಸಂಪರ್ಕಕ್ಕೆ ನಾವು ಕೂಡ ಟ್ರೈ ಮಾಡಿದ್ವಿ. ಆದರೆ ಅವರ ಒಂದು ದೂರವಾಣಿ ನಂಬರ್ ಸದ್ಯಕ್ಕೆ ಅವರು ಸ್ವೀಕರಿಸ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಅವರು ಈ ಮುಂದಿನ ದಿನಗಳಲ್ಲಿ ಮತ್ತೆ ಈ ಮೀಟು ವಿಚಾರವಾಗಿ ಅವರು ಯಾವ ರೀತಿಯ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅನ್ನುವಂಥದ್ದು ತುಂಬಾ ಕುತೂಹಲಕಾರಿಯಾಗಿದೆ ಅಂತಾನೆ ಹೇಳ್ಬೋದು. ಫೈನ್, ಮತ್ತೆ ಈ ಸ್ಯಾಂಡಲ್ವುಡ್ ನಲ್ಲಿ ಬಿರುಗಾಳಿ ಎಬ್ಸೋ ಚಾನ್ಸಸ್ ಇದೆಯಾ ಆಶಿತಾ ಅವರು ಈ ಸ್ಟೇಟ್ಮೆಂಟ್? ಖಂಡಿತವಾಗ್ಲೂ ಈ ಒಂದು ವಿಚಾರ ಸಂಚಲನ ಸೃಷ್ಟಿಸುತ್ತಾ ಇಲ್ವಾ ಅನ್ನುವಂಥದ್ದು ನಿಜಕ್ಕೂ ಒಂದು ಕುತೂಹಲಕಾರಿ. ಹೇಗೆ ಏನಕ್ಕೆ ಅಂತಂದ್ರೆ, ಶ್ರುತಿ ಹರಿಹರನ್ ಅವರ ಒಂದು ಸಂದರ್ಭದಲ್ಲಿ ಒಂದಷ್ಟು ನಟಿಯರು ಕೂಡ ನಮಗೆ ಇಂತಹ ಒಂದು ಘಟನೆಗಳಾಗಿದೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ನಂತರ ಇಂಡಸ್ಟ್ರಿಯಲ್ಲಿ ಅವರ ವಿರುದ್ಧ ಒಂದಷ್ಟು ವಿರೋಧ ವ್ಯಕ್ತವಾದ ಹಿನ್ನೆಲೆ, ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಸಂಜನಾ ಅವರ ಒಂದು ಮೀಟೋ ಪ್ರಕರಣವನ್ನು ಕೂಡ ನಾವು ಗಮನಿಸಬಹುದು. ಅವರು ಕೂಡ ಒಂದು ಆರೋಪವನ್ನು ಮಾಡಿದ್ರು, ದೊಡ್ಡ ಮಟ್ಟದಲ್ಲಿ ಒಂದು ಆರೋಪ ಮಾಡಿದ್ರು. ಆದ್ರೆ ಮತ್ತೆ ಅವರು ನಿರ್ಮಾಪಕರ ಸಂಘ ಇರ್ಬೋದು, ಕಲಾವಿದರ ಸಂಘ ಕೂತು ಮಾತಾಡದ ಸಂದರ್ಭದಲ್ಲಿ ನಾನು ಆ ರೀತಿ ಹೇಳಿಕೆ ಮಾಡಿದ್ದು ಸರಿ ಇಲ್ಲ, ಬೇರೆ ರೀತಿಯಲ್ಲಿ ಅನ್ನುವಂಥ ರೀತಿಯಲ್ಲಿ ಅವರು ಕೂಡ ಅವರ ಒಂದು ಹೇಳಿಕೆಯಿಂದ ಹಿಂದೆ ಸರಿದ್ರು. ಮತ್ತೆ ಶ್ರುತಿ ಹರಿಹರನ್ ಅವರ ಪ್ರಕರಣದಲ್ಲೂ ಕೂಡ ದಾಖಲೆಗಳು ಇಲ್ಲದಂತ ಕಾರಣ ಅವ್ರಿಗೆ ಅರ್ಜುನ್ ಸರ್ಜಾ ಅವ್ರಿಗೆ ಒಂದು ಕ್ಲೀನ್ ಚಿಟ್ ಸಿಕ್ಕಿದೆ. ಈ ಒಂದು ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಎದ್ದಿದಂತಹ ಮೀಟು ಪ್ರಕರಣ ತಣ್ಣಗಾಗಿತ್ತು. ಆದ್ರೆ ಇವರು ಹೇಳಿರೋ ರೀತಿಯಲ್ಲಿ ನೋಡಿದ್ರೆ ಯಾರಾದ್ರೂ ನಿರ್ಮಾಪಕರು ಅಥವಾ ಯಾರಾದ್ರೂ ನಟರ ಹೆಸರನ್ನು ಇವರೇನಾದ್ರೂ ನೇರವಾಗಿ ಇವರಿಂದ ನನಗೆ ಇಂತಹ ಒಂದು ಸಮಸ್ಯೆ ಆಗಿತ್ತು ಅನ್ನುವಂಥದ್ದು ಹೇಳಿಕೆಯನ್ನು ಕೊಟ್ಟಿದೆ ಆದಲ್ಲಿ ನಿಜಕ್ಕೂ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಮೀಟು ಪ್ರಕರಣ ಗಾಳಿ ಎಬ್ಬಿಸೋದಂತೂ ಡೌಟ್ ಇಲ್ಲ. ಫೈನ್, ಥ್ಯಾಂಕ್ ಯು ಸತೀಶ್ ತಮ್ಮ ಇನ್ಫಾರ್ಮೇಶನ್ಗೆ. ವೆಲ್ಕಮ್ ಬ್ಯಾಕ್. ವಿಶ್ವವಿಖ್ಯಾತ ಹಂಪಿ ಬಳಿಯಲ್ಲಿ ಅಕ್ರಮ ರೆಸಾರ್ಟ್ ನಿರ್ಮಾಣದ ಆರೋಪ ಕೇಳಿಬಂದಿದೆ. ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲೇ ಈ ರೆಸಾರ್ಟ್ ಇದೆ, ಅಕ್ರಮ ರೆಸಾರ್ಟ್ ಆಗಿದೆ, ಮಾಲೀಕರಿಂದ ರೂಲ್ಸ್ ಬ್ರೇಕ್ ಆಗಿದೆ ಅಂತೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ. ಜಾರಣಿ ಹಾಗೆಯೇ ಕಂದಾಯ ಭೂಮಿ ಕಬಳಿಸಿದ್ದಾರೆ ಇವರು. ಬಂಡಿ ಹರ್ಲಾಪುರ ಗ್ರಾಮದ ನಾರಾಯಣಪೇಟೆ ಬಳಿಯಲ್ಲಿ ರೆಸಾರ್ಟ್ ಇದೆ, ನದಿ ದಡದಲ್ಲಿ ಗುತ್ತಿಗೆ ಪಡೆದಿದ್ದು ಕೇವಲ 20 ಎಕರೆಗಂತೆ. ಆದ್ರೆ ಈಗ ರೆಸಾರ್ಟ್ ಇರೋದು 400 ಎಕರೆ ವಿಸ್ತೀರ್ಣದಲ್ಲಿ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. 30 ವರ್ಷಗಳ ಹಿಂದೆ ರೆಸಾರ್ಟ್ಗೆ ಅಂತ ಹೇಳಿ ಭೂಮಿಯನ್ನ ಲೀಸ್ ಪಡ್ಕೊಂಡಿದ್ರು. ಆಂಧ್ರದ ಡಿ ವಲ್ಲಭ ಚಂದ್ರ ಅನ್ನೋರ ರೆಸಾರ್ಟ್ ಇದು. ಹಂಪಿ ವಿಸ್ಕರಿ ಹಾಗೇನೆ ಹಂಪಿ ಬೋಲ್ಡರ್ಸ್ ಹೆಸರಿನ ರೆಸಾರ್ಟ್ ನಿರ್ಮಾಣ ಆಗಿದೆ. ಕಳೆದ 30 ವರ್ಷಗಳಿಂದ ಈ ರೆಸಾರ್ಟ್ ನಡೆಸ್ತಾ ಇದ್ದಾರೆ. ನಿಯಮ ಉಲ್ಲಂಘನೆ ಮಾಡಿ ರೆಸಾರ್ಟ್ ಅಲ್ಲಿ ಕಟ್ಟಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಈಗ ರೆಸಾರ್ಟ್ಗೆ ಬಂದವರಿಗೆ ಸಫಾರಿಗೂ ಅಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಸಫಾರಿಗಷ್ಟೇ ಅಲ್ಲ, ನೈಟ್ ಔಟ್ ಕೂಡ ಅಲ್ಲಿ ಇರುತ್ತಂತೆ. ನೈಟ್ ಔಟ್ ಹೋದಾಗ ಪ್ರಾಣಿಗಳ ಬೇಟೆನೂ ಮಾಡ್ತಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ನೈಟ್ ಔಟ್ ಸವಾರಿ ಸಂದರ್ಭದಲ್ಲಿ ಪ್ರಾಣಿಗಳಿಗೆ ಹಿಂಸೆ ಮಾಡ್ತಾರೆ, ಬೇಟೆ ಆಡ್ತಾರೆ ಅಂತ ಆರೋಪಗಳಿದೆ. ಸಫಾರಿ ನಡೆಸೋದಕ್ಕೆ ಪರವಾನಿಗೆ ಫಸ್ಟ್ ಆಫ್ ಆಲ್ ಅಲ್ಲಿ ಇಲ್ಲ. ಡಿಸಿ ಹಾಗೇನೆ ಅರಣ್ಯ ಇಲಾಖೆಗೆ ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಒಂದು ಶಿಸ್ತು ಕ್ರಮದ ಭರವಸೆಯನ್ನ ಕೊಟ್ಟಿದೆ, ಕಾಡಿನ ಸುತ್ತ ಬೇಲಿ ಹಾಕ್ತೀವಿ ಅಂತ ಅರಣ್ಯ ಇಲಾಖೆ ಹೇಳಿದೆ. ಬಟ್ ಇಷ್ಟು ವರ್ಷ ಆಗದೆ ಇರೋದು ಈಗ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗುತ್ತಾ? ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕಾಗುತ್ತೆ. ಹಂಪಿಗೆ ಹೋಗಿದ್ರೆ ನಿಮ್ಗೊಂದು ಐಡಿಯಾ ಇರುತ್ತೆ, ಆ ನದಿ ದಂಡೆ ಪಕ್ಕದಲ್ಲಿ ಯಾವುದೇ ಕಟ್ಟಡವನ್ನ ನಿರ್ಮಾಣ ಮಾಡಂಗಿಲ್ಲ, ಇದ್ದಿದ್ದನ್ನ ಆಲ್ರೆಡಿ ಅಲ್ಲಿ ತೆರವು ಮಾಡಿಬಿಟ್ಟಿದ್ದಾರೆ, ಆ ನಿಯಮನೇ ಇದೆ ಅದು. ನಾರಾಯಣಪೇಟೆ ರಾಜಾರಾಮಪೇಟೆ ಗ್ರಾಮದಲ್ಲಿ ಬರುವಂತಹ ಹಂಪಿ ಬೋಲ್ಡರ್ಸ್ ಮತ್ತು ಹಂಪಿ ವಿಸ್ಕರ್ ಇವೆರಡು ಸಂಪೂರ್ಣ ಇಲ್ಲಿಗಲ್ ಆಗಿದ್ದು ಅಲ್ಲೆಲ್ಲ ಅಕ್ರಮ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಕಟ್ಟಡಗುಣ ಏಕ ವಿನ್ಯಾಸ ಪರ್ಮಿಷನ್ ತಗೊಂಡು ಎಲ್ಲಿ ಅವ್ರಿಗೆ ಇಷ್ಟ ಬಂದಲ್ಲಿ ರೂಮ್ಗಳು ಕಟ್ಟಿದ್ದಾರೆ. ಈ ಸಫಾರಿಗೂ ಅಕ್ರಮವಾಗಿ ಮಾಡಿದ್ದಾರೆ ಸರ್, ಫಾರೆಸ್ಟ್ ಲ್ಯಾಂಡಲ್ಲೇ ಮಾಡಿದ್ದಾರೆ ಸರ್. ಎಲ್ಲ ಏಳುಗುಡ್ಡ ಪ್ರದೇಶದಲ್ಲಿ ಬರೋಂಥ ಏಳುಗುಡ್ಡ ಪ್ರದೇಶ ಸರ್ ಅದು ಬರೋದು, ಅದರಲ್ಲಿ ಹಳೆ ಗುಮ್ಟ ಇವೆಲ್ಲ ಊರು ಬರುತ್ತೆ ಸರ್. ಅಲ್ಲೆಲ್ಲ ಫಾರೆಸ್ಟ್ ಇರೋದೆ, ಫಾರೆಸ್ಟು ರೆವೆನ್ಯೂ ಭೂಮಿ ಇದೆ ಸರ್, ಅಲ್ಲಿ ಎಲ್ಲ ಎಣ್ಣೆ ಮಾಡೋಕ್ಕೆ ಚಾನ್ಸ್ ಇಲ್ಲ ಸರ್. ಇದ್ರ ಬಗ್ಗೆ ಎಲ್ಲರಿಗೆ ಕಂಪ್ಲೇಂಟ್ ಮತ್ತು ನಮ್ಮ ಕನ್ಸರ್ವೇಷನ್ ರಿಸರ್ವ್ನು ಅಲ್ಲಿ ನೀರ್ನಾಯಿ ಕನ್ಸರ್ವೇಷನ್ ರಿಸರ್ವ್ನು ಇದೆ. ಸೊ ಅದು ರಿವರ್ ಪಕ್ಕ ಅವರು ಸಮ್ ಸ್ಟ್ರಕ್ಚರ್ಸ್ ಕಟ್ಟಿದ್ದಾರೆ, ಮತ್ತು ಗುಡ್ಡ ಮೇಲೇನು ಸಣ್ಣ ಸ್ಟ್ರಕ್ಚರ್ಸ್ ಕಟ್ಟಿದ್ದಾರೆ. ಸೊ ಇದು ನಮ್ಮ ಗಮನಕ್ಕೆ ಬಂದಿದೆ. ಅದು ಜಾಯಿಂಟ್ ಇನ್ಸ್ಪೆಕ್ಷನ್ ಇದೆ, ಎಸಿ ಆರ್ ಎಫ್ ಓಸ್ ತಹಸೀಲ್ದಾರ್ ಎಲ್ಲ ಜಾಯಿಂಟ್ ಇನ್ಸ್ಪೆಕ್ಷನ್ ಇದೆ. ಸೊ ನಾವು ನಮ್ಮ ಬೌಂಡ್ರಿ ಫಿಕ್ಸ್ ಮಾಡ್ತೀವಿ ಅಲ್ಲಿ. ಪ್ಲಸ್ ಅದು ಸಪೋಸ್ ಇಲ್ಲಿಗಲ್ ಆಗಿ ಅವರು ಏನೋ ಸಫಾರಿ ಮಾಡ್ತಾರೆ ನಮ್ಮ ಗಮನಕ್ಕೆ ಬಂದಿದೆ, ನಾವು ವಿಡಿಯೋ ಕೂಡ ನೋಡಿದ್ದೀವಿ. ಇಮಿಡಿಯೇಟ್ಲಿ ನಾವೆಲ್ಲ ಒಂದು ಸತಿ ಬೌಂಡ್ರಿ ಫಿಕ್ಸ್ ಆದಮೇಲೆ ನಾವೆಲ್ಲ ಆಕ್ಷನ್ ತಗೋತೀವಿ. ಪ್ಲಸ್ ಏನಾದರೂ ಇಲ್ಲಿಗೆ ಸ್ಟ್ರಕ್ಚರ್ ಕನ್ಸ್ಟ್ರಕ್ಟ್ ಮಾಡಿದರೆ ನೋಡ್ತೇನೆ ಚೆಕ್ ಮಾಡಬೇಕು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಪುರ. ಶರಣಪ್ಪ ಬಾಚಲಪುರ, ಈ ನದಿ ದಡದಲ್ಲಿ ಪಕ್ಕದಲ್ಲಿ ಯಾವುದೇ ರೀತಿಯ ರೆಸಾರ್ಟ್ ನಿರ್ಮಾಣ ಮಾಡಬಾರದು ಅಂತ ನಿಯಮನೇ ಇದೆ? 30 ವರ್ಷಗಳಿಂದ ಇವರು ಈ ತರ ಮಾಡ್ತಿದ್ದಾರೆ ಅಂದ್ರೆ ಅಧಿಕಾರಿಗಳಿಗೆ ಗೊತ್ತಿದ್ದು ಸುಮ್ಮನಿದಾರ ಹಂಗಾರೆ? ಶರ್ಮಿತಾ, ಏನಂತ ಹೇಳಿದ್ರೆ ಹಂಪಿ ಸುತ್ತಮುತ್ತಲು ಏನು ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಏನು ಬಂತು, ವಿಶ್ವವಿಖ್ಯಾತವಾಗಿರುವಂತ ಹಂಪಿ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿದ ನಂತರ ಕೊಪ್ಪಳ ಜಿಲ್ಲೆ 16 ಮತ್ತು
ಈಗಿನ ವಿಜಯನಗರ ಜಿಲ್ಲೆ 15 ಒಟ್ಟು 31 ಗ್ರಾಮಗಳನ್ನ ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿದೆ. ಈ ಭಾಗದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಬೇಕಾದ್ರೂ ಅಲ್ಲಿ ಪರ್ಮಿಷನ್ ತೆಗೆದುಕೋಬೇಕು. ಆ ನಿಟ್ಟಿನಲ್ಲಿ ಆಗಿದೆ. ಈಗ ಕಳೆದ ವರ್ಷನೇ ಸಹ ಇಲ್ಲಿರುವಂತ ಅಕ್ರಮ ರಿಸಾರ್ಟ್ಗಳಾಗಿವೆ ಅನ್ನುವಂತ ಸ್ಥಳೀಯರ ಇವುಗಳನ್ನ ತೆರವುಗೊಳಿಸಿದ್ರು. ಆದ್ರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಒಂದು 30 ವರ್ಷದಿಂದ ಈ ಹಿಂದೆ ಅದು ಬಾಬಿ ರಿಸಾರ್ಟ್ ಆಗಿತ್ತು. ಈಗ ಹೆಸರನ್ನ ಹಂಪಿ ವಿಷ್ಕರಿ ಮತ್ತು ಹಂಪಿ ಬೋರ್ಡರ್ ಅಂತ ಅನ್ನುವಂತ ಎರಡು ಹೆಸರುಗಳನ್ನ ಇಟ್ಕೊಂಡು ಒಂದಿಷ್ಟು ಗೆಸ್ಟ್ ಹೌಸ್ಗಳನ್ನ ಮತ್ತು ಸಫಾರಿಗಳನ್ನ ಮಾಡ್ತಾರೆ. ಈ ಎಲ್ಲಾ ಮಾಡ್ತಾ ಇರೋದು ಸಹ ನಿಯಮಬಾಹಿರ ಅನ್ನೋದಕ್ಕೆ ಅಲ್ಲಿ ಅವ್ರ ಅಧಿಕಾರಿಗಳು ನೀಡಿರುವಂತ ಏನು ಮಾಹಿತಿಯಲ್ಲಿ ತೆಗೆದುಕೊಂಡಿರೋ ಇದರಲ್ಲಿ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ರೀತಿಯ ಗಾರ್ಡ್ಗಳನ್ನ ನಿಲ್ಸ್ಕೊಳಕ್ಕೆ ಅವಕಾಶ ಕೊಟ್ಟಿಲ್ಲ. ಜೊತೆಗೆ ಏನು 30 ವರ್ಷಕ್ಕೆ ಇಲ್ಲಿ ಪ್ರವಾಸೋದ್ಯಮಕ್ಕಾಗಿ ಕೊಟ್ಟಿರುವಂತ ಸುಮಾರು 20 ಎಕರೆ ಭೂಮಿಯನ್ನು ಹೊರತುಪಡಿಸಿ ಸುಮಾರು 400 ಎಕರೆ ಭೂಮಿಯನ್ನು ಇಲ್ಲಿ ಕಬಳಿಸಿದ್ದಾರೆ ಅನ್ನುವಂತ ಆರೋಪ ಇದೆ. ಜೊತೆಗೆ ಇಲ್ಲಿ ಸಫಾರಿಯನ್ನು ಮಾಡಬಾರದು ಮತ್ತು ಪ್ರಾಣಿಗಳನ್ನು ಭೇಟಿಯಾಡಬಾರದು ಮತ್ತು ಈ ರೀತಿ ಬೇರೆ ಬೇರೆ ನಿಯಮಗಳ ದೃಷ್ಟಿ ಯಾವುದು ಇಲ್ಲಿ ಗಮನಕ್ಕಿಲ್ಲ ಅನ್ನೋದು ಒಂದ್ ಕಡೆ. ಅದ್ರ ಜೊತೆಗೆ ಹಂಪಿಯ ನದಿ ಏನು ತುಂಗಭದ್ರಾ ನದಿಯ ದಂಡೆಯಲ್ಲಿದೆ, ಆ ದಂಡೆಯ ಪಕ್ಕದಲ್ಲಿ ಯಾವುದೇ ರೀತಿಯ ಕಟ್ಟಡಗಳನ್ನು ನಿರ್ಮಿಸಬಾರದು ಮತ್ತು ಇಲ್ಲಿ ವಾಣಿಜ್ಯ ಚಟುವಟಿಕೆಗಳನ್ನು ನಡೆಸೋದಕ್ಕೂ ಸಹ ಇಲ್ಲಿ ನಿರ್ಬಂಧ ಇದೆ. ಆದ್ರೆ ಈ ಯಾವುದನ್ನು ನೀಡಿಕೊಳ್ಳದೆ ಇಲ್ಲಿ ಅವರೇನು ಆಂಧ್ರ ಮೂಲದ ಇರುವಂತ ಈಗ ನಾಣಪೇಟೆಯ ಅಡ್ರೆಸ್ ಅನ್ನು ತೋರಿಸಿರುವಂತ ವಲ್ಲಭಚಂದ್ರ ಅವರು ಇಲ್ಲಿ ಒಂದು ರೆಸಾರ್ಟ್ ನಿಲ್ಸ್ಕೊಂಡು ಮತ್ತು ಇಲ್ಲಿ ಪ್ರಾಣಿಗಳಿಗೆ ಸಫಾರಿಯನ್ನು ಮಾಡಿಸ್ತಾರೋದು ಜೊತೆ ಕಾಣ್ತಾ ಇದೆ. ಜೊತೆಗೆ ಅರಣ್ಯದಲ್ಲಿ ಸುಮಾರು ಏನು 7 ಗುಡ್ಡ ಅಂತ ಹೇಳ್ತಾರೆ, ಈ ಕೊಪ್ಪಳ ಜಿಲ್ಲೆಯಲ್ಲಿ ಇರುವಂತ 7 ಗುಡ್ಡಗಳಲ್ಲಿ ಒಂದು ಟ್ರೆಕ್ಕಿಂಗ್ ಅನ್ನು ಕರ್ಕೊಂಡು ಹೋಗೋದು ಮತ್ತು ಸಫಾರಿ ಕರ್ಕೊಂಡು ಹೋಗೋದು ಕಾಣ್ತಾ ಇದ್ದೇವೆ. ಈ ಎಲ್ಲದ ಬಗ್ಗೆ ಅಧಿಕಾರಿಗಳು ಗೊತ್ತಿಲ್ಲ ಅಂತ ವಿಸ್ತೀರ್ಣದಲ್ಲಿ ಫುಲ್ ಬೇಲಿ ಹಾಕೊಂಡಿದ್ದಾರ ಇವರು ರೆಸಾರ್ಟ್ ಮಾಲೀಕರು. ಇವರು ಒಂದು ಹಂತದಲ್ಲಿ ಅದು ಬೇಲಿ ಹಾಕದೇ ಇದ್ರು ಸಹ ಅಲ್ಲಿ ಗಾರ್ಡ್ಗಳನ್ನು ನೇಮಿಸಿಕೊಂಡು ಅಲ್ಲಿ ಯಾರು ಬಾರ್ದಂಗೆ ನೋಡ್ಕೊಂತ ಇದ್ದಾರೆ. ಜೊತೆಗೆ ಕೆಲವೊಂದ್ ಕಡೆ ತಮ್ಗಿರುವಂತ ಒಂದಿಷ್ಟು ಕಡೆ ಬೇಲಿಯನ್ನು ಹಾಕೊಂಡಿರೋದು ಇದೆ. ಆದ್ರೆ ಅದ್ ಜೊತೆಗೇನು ಸಹ ಸುಮಾರು 20-25 ಕಿಲೋಮೀಟರ್ ವರೆಗೂ ಪ್ರವಾಸಿಗರನ್ನ ವೆಹಿಕಲ್ ನಲ್ಲಿ ಕರ್ಕೊಂಡು ಹೋಗೋದು ಒಂದ್ ಕಡೆ ಕಾಣ್ತಾ ಇದೀವಿ. ಅದ್ ಜೊತೆಗೆ ಇವರು ಏನು ಅಧಿಕಾರಿಗಳಿಗೆ ಈ ಮಾಹಿತಿಯ ಮಾಹಿತಿ ಇಲ್ಲ ಅಂತಲ್ಲ, ಯಾಕಂತ ಹೇಳಿದ್ರೆ ಸುಮಾರು 20 ವರ್ಷಗಳಿಂದ ಇಲ್ಲಿಗೆ ಪ್ರತಿಷ್ಠಿತರೇ ಸಾಮಾನ್ಯವಾಗಿ ಬರ್ತಾ ಇರುವಂತ ಒಂದು ರಿಸಾರ್ಟ್ ಇದು. ಕಂದಾಯ ಇಲಾಖೆಯವರು ಏನ್ ಮಾಡ್ತಿದ್ದಾರೆ ಹಂಗಾರೆ? ಇಲ್ಲಿ ಕಂದಾಯ ಇಲಾಖೆಯ ಭೂಮಿನೂ ಸಹ ಕಬಳಿಕೆ ಆಗಿದೆ ಮತ್ತು ಅರಣ್ಯ ಇಲಾಖೆ ಕಬಳಿಕೆನೇ ಆಗಿದೆ. ಆದ್ರೆ ಇದ್ರ ಬಗ್ಗೆ ಯಾಕೋ ಅವರು ಜಾಣ ಮೌನವನ್ನ ವಹಿಸಿದ್ದಾರೆ ಮತ್ತು ಗೊತ್ತಿದ್ರು ಸುಮ್ಮನೆ ಆಗಿರೋದಕ್ಕೆ ಇದರಿಂದ ಅವರಿಗೆ ಪ್ರಭಾವ ಯಾವುದೇ ಪ್ರಭಾವಕ್ಕೆ ಒತ್ತಡಕ್ಕೆ ಒಳಗಾಗಿರುವುದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ ಏನು ಒಂದಿಷ್ಟು ಮಾಹಿತಿ ಹಾಕಿನಲ್ಲಿ ಮಾಹಿತಿ ಬರ್ತಾ ಇದೆ ಮತ್ತು ಲೋಕಾಯುಕ್ತಕ್ಕೆ ಈ ಬಗ್ಗೆ ದೂರು ಹೋಗ್ತಾ ಇದೆ, ಜೊತೆಗೆ ನ್ಯಾಯಾಲಯಕ್ಕೂ ದೂರು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಮುಂದೆ ಅಧಿಕಾರಿಗಳು ಏನ್ ಕ್ರಮ ತಗೊಂತಾರೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ವೆಲ್ಕಮ್ ಬ್ಯಾಕ್. ಪ್ರವಾಹ ಕಳೆದು 20 ದಿನಗಳಾದ್ರೂ ಕೂಡ ನೀರು ಕಡಿಮೆಯಾಗಿಲ್ಲ. ಶಾಲಾ ಆವರಣದಲ್ಲಿ ನೀರು ನಿಂತ್ಕೊಂಡಿದೆ, ಅದನ್ನ ಹೊರಗಡೆ ಹಾಕದೆ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣದ ತಟ್ಟೆಕೆರೆ ಸರ್ಕಾರಿ ಶಾಲೆಯಲ್ಲಿ ನೀರು ನಿಂತಿದೆ. ಪ್ರವಾಹ ಕಳೆದು 20 ದಿನ ಆದ್ರೂ ಕೂಡ ನೀರು ಕಡಿಮೆಯಾಗಿಲ್ಲ. ಕಾರಣ ಏನು? ಆ ಶಾಲಾ ಆವರಣದಲ್ಲಿ ನಿಂತ ನೀರನ್ನ ಹೊರಗಡೆ ಹಾಕೋ ಪ್ರಯತ್ನಗಳೇ ಆಗಿಲ್ಲ. ಶಾಲಾ ಆವರಣದಲ್ಲಿ ನೀರು ತುಂಬಿದ್ರು ಅಧಿಕಾರಿಗಳ ಕೆಲಸ ಅದು ಹೊರಗಡೆ ಹಾಕೋದು. 1 ತಿಂಗಳಿಂದ ಗ್ರಾಮದ ದೇವಾಲಯದ ಬಳಿಯಲ್ಲಿ ವಿದ್ಯಾರ್ಥಿಗಳು ಪಾಠ ಕೇಳ್ತಾ ಇದ್ದಾರೆ. ಅಧಿಕಾರಿಗಳಿಗೇನು? ಮಾಜಿ ಸಿಎಂ ಕುಮಾರಸ್ವಾಮಿ ಸ್ವಕ್ಷೇತ್ರದಲ್ಲೇ ಶಾಲೆಯ ದುಸ್ಥಿತಿ ಇದು. ಬೇರೆ ಕಡೆ ಆದ್ರೆ ಕುಮಾರಸ್ವಾಮಿ ಅವರು ದನಿ ಎತ್ತುತ್ತಾರೆ, ಆದ್ರೆ ಇಲ್ಲಿ ಅವ್ರ ಕ್ಷೇತ್ರದಲ್ಲೇ ಆಗ್ತಾ ಇದ್ರು, ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಮತ್ತೆ ಅಧಿಕಾರಿಗಳು ಅಷ್ಟೇ, ಶಾಲಾ ಆವರಣದಲ್ಲಿ ನೀರು ತುಂಬಿ ಮಕ್ಕಳು ಬೇರೆ ಕಡೆ ಕಳೆದ 1 ತಿಂಗಳಿಂದ ಗ್ರಾಮದ ದೇವಾಲಯದ ಬಳಿ ಪಾಠ ಕೇಳ್ತಾ ಇದ್ರು. ಅಧಿಕಾರಿಗಳಿಗೆ ಕಾಣಿಸ್ತಾ ಇಲ್ವಾ? ಹಾಗಾದ್ರೆ ಅದೇ ಸರ್, ಈಗ 20 ದಿನ 1 ತಿಂಗಳಾಯ್ತು ನೀರು ತುಂಬಿಕೊಂಡು, ಮಕ್ಕಳುಗಳೆಲ್ಲ ಅಲ್ಲಿ ದೇವಸ್ಥಾನದ ಹತ್ರ ಓದ್ತವ್ರೆ. ಇಲ್ಲಿ 1ನೇ ತರಗತಿಯಿಂದ 7ನೇ ತರಗತಿಯಿಂದ ಪಾಠ ಇತ್ತು. ಈಗ ಹುಡುಗರುಗಳೆಲ್ಲ ಪಾಠ ಕೇಳೋ ಕಾಯ್ತಾ ಇಲ್ಲ, ಹುಡುಗ ಕಾಯ್ತಾ ಇಲ್ಲ, ಅಲ್ಲಿ ಇಲ್ಲಿ ಕಾಲ ಕಳೀತವ್ರೆ. ಇಲ್ಲಿ ನೀರು ತುಂಬಿಕೊಂಡು ಎಷ್ಟೇ 2 ಸತಿ ನೀರು ಕ್ಲಿಯರ್ ಮಾಡಿದ್ರು ಬಂದು ವಸ್ತಿ ತುಂಬ್ಕೋತಾ ಇತ್ತು. ಅದೇನೇ ಮಾಡಿದ್ರು ಇದಾಗಿಲ್ಲ, ಯಾವ ಅಧಿಕಾರಿನೂ ಬಂದು ಇದು ಕ್ರಮ ತಗೊಂಡಿಲ್ಲ. ಅಲ್ಲಿ ಮಾಡ್ದು ಪರಿಹಾರ ಇಲ್ಲಿ ಮಾಡ್ದು ಅಂತಾರೆ, ಇವೆಲ್ಲ ನೋಡಿ ಬಂದು ಮಾಡಲ್ಲ. ಹಾಂ, ಹೊಸದಾಗ ಆಗ್ಬೇಕು ಸರ್, ಇದೆಲ್ಲ ಹೊಸ ಕಟ್ಟಡ ಆಗ್ಬೇಕು. ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಮನಗರ ಜಿಲ್ಲೆಯಲ್ಲಿ ಕಳೆದ 20 ದಿನಗಳಿಂದ ಮಳೆಯ ಅವಾಂತರ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಈಗ ಮಳೆ ನಿಂತು ಕಳೆದ 1 ವಾರದಿಂದ ಪರಿಸ್ಥಿತಿ ನಿಭಾಯಿಸಿದೆ. ಆದರೂ ಕೂಡ ಚನ್ನಪಟ್ಟಣ ನಗರ ವ್ಯಾಪ್ತಿಗೆ ನಗರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಈಗಲೂ ಕೂಡ ನೀರು ತುಂಬಿದೆ.
ಈ ಅವ್ಯವಸ್ಥೆಯನ್ನ ನೀವು ಕೂಡ ನೇರವಾಗಿ ನೋಡಬಹುದು. ಈಗ ನಾನು ಚನ್ನಪಟ್ಟಣ ನಗರಸಭೆ ವ್ಯಾಪ್ತಿಗೆ ಬರ್ತಕ್ಕಂತ 20ನೇ ವಾರ್ಡ್ನಲ್ಲಿ ಏನು ತಟೇಕೆರೆ ಇದೆ ಆ ತಟೇಕೆರೆ ಬಡಾವಣೆಯಲ್ಲಿ ಇರತಕ್ಕಂತ ಈ ಒಂದು ಸರ್ಕಾರಿ ಶಾಲೆಯ ದುಸ್ಥಿತಿಯನ್ನ ನಿಮಗೆ ನೇರವಾಗಿ ತೋರಿಸುವಂತ ಪ್ರಯತ್ನ ಏನಂದ್ರೆ ಕಳೆದ ಒಂದು ವಾರದಿಂದ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಚನ್ನಪಟ್ಟಣ ಮತ್ತೆ ರಾಮನಗರದಲ್ಲಿ ಮಳೆ ಇಲ್ಲದೆ ಇದ್ದರೂ ಕೂಡ ಈ ಶಾಲೆಯಲ್ಲಿ ತುಂಬಿರುವಂತ ನೀರನ್ನ ಹೊರಗಡೆ ಹಾಕುವಂತ ಕೆಲಸವನ್ನ ಸ್ಥಳೀಯ ನಗರಸಭೆ ಆಗಲಿ ಅಥವಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾಗಲಿ ಅಥವಾ ಶಾಲಾ ಆಡಳಿತದ ಸಿಬ್ಬಂದಿಗಳಾಗಲಿ ಮಾಡಿಲ್ಲ. ಒಂದು ಕಡೆ ಈಗ ವಿದ್ಯಾರ್ಥಿಗಳು ಗ್ರಾಮದಲ್ಲಿ ಇರತಕ್ಕಂತ ಒಂದು ದೇವಾಲಯದ ಜಗಲಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಸರ್ಕಾರಿ ಶಾಲೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ, ಕಟ್ಟಡಗಳು ಕೂಡ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನು ತಲುಪಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂಥೇಳಿ ಅಭಿಯಾನಗಳನ್ನು ಮಾಡ್ತಾ ಇದೆ. ಆದರೆ ಇಲ್ಲಿ ಸರ್ಕಾರಿ ಶಾಲೆಯನ್ನೇ ಉಳಿಸುವಂಥ ಪ್ರಯತ್ನ ಸಂಪೂರ್ಣವಾಗಿ ವಿಫಲ ಆಗಿದೆ. ಎಟಿ ವೆಂಕಟೇಶ್, ನ್ಯೂಸ್ 18 ಕನ್ನಡ, ರಾಮನಗರ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಟಾರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ